ಬಾಣಲಿಗೆ ಒಂದು 5-10 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ನೀವು ಹಳದಿನ ಹಾಕ್ಕೊಳ್ಳಿ. ಈ ಕಾದಿರೋ ಮಸ್ಲಿಗೆ ಈ ಎಣ್ಣೆಗೆ ಇದನ್ನ ನೀರು ಹಾಕ್ತಾ ಇದ್ವಿ. ಇದಕ್ಕೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಳದಿನ ಹಾಕಿ ಎಣ್ಣೆ ಚೆನ್ನಾಗಿ ಕಾದಿ ಒಂದು 7-8 ಪೀಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಯ್ತಾ ಇರ್ಬೇಕಾದ್ರೆ ನೀವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಈ ರುಚಿ ತಿರುವಾಕಿ ನೀಟಾಗಿ ಒಂದು 5-6 ನಿಮಿಷ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಡ್ರೈ ಫ್ರೈ ಆಗಬೇಕು. ಚೆನ್ನಾಗಿ ಎಣ್ಣೆಲಿ ಅದು ಫ್ರೈ ಆಗಬೇಕು. ಈಗ ಇದು ರೆಡಿ ಆಗಿದೆ. ನಾವು ಇದನ್ನ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಕೈಗೆ ಈ ರೀತಿ ಟೊಮೊಟೊನ ಉದ್ದು ಕಚ್ಚಿಟ್ಕೊಂಡಿದ್ದೀನಿ ಒಂದು 10-12. ಇದರಿಂದ ಬಟಾಣಿನ ಒಂದು 100 ಗ್ರಾಮ್ ಅಷ್ಟು ಬಿಟ್ಟಿಟ್ಕೊಂಡಿದ್ದೀನಿ. ಈ ರೀತಿ ಉದ್ದು ಕಚ್ಚಿಟ್ಕೊಂಡಿದ್ದೀನಿ. ಎರಡು ಈರುಳ್ಳಿನ ಈ ರೀತಿ ಉದ್ದು ಕಚ್ಚಿಟ್ಕೊಂಡಿದ್ದೀನಿ. ಮತ್ತು ಹಸಿ ಮೆಣಸಿನ್ಕಾಯಿ 5-10 ಈ ರೀತಿ ಬರೀ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಲಜ್ಜಿಟ್ಕೊಂಡಿದ್ದೀನಿ. ನಾನು ಫುಲ್ ಮೀನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನಾವು ಇದನ್ನ ಒಗ್ಗರಣೆ ಬಿಸಿಯಾಗಿರೋ ಎಣ್ಣೆಗೆ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅದನ್ನು ಈಗ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಫ್ರೈ ಆಗಿದೆ. ಇದಕ್ಕೆ ನಾನು ಟೊಮೊಟೊ ಮತ್ತು ಬಟಾಣಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದೆ ಮತ್ತು ಸ್ವಲ್ಪ ಹಳದಿ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ತಾಯಿದ್ವಿ. ಇದಕ್ಕೆ ನಾವೀಗ ರೆಡ್ ಚಿಲ್ಲಿ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. 1/4 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಹಾಕಿದ್ದೀನಿ. ಜೀರಿಗೆ ಪುಡಿನ ಈಗ 1 ಸ್ಪೂನಷ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನ ಈ ರೀತಿ ಮುಚ್ಚಿಬಿಟ್ಟು 5-10 ನಿಮಿಷ ಬೇಯಿಸ್ಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೂ ಇದು 1-2-3 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನೀರು ನೀವು ಹಾಕ್ಬೇಡಿ. ಇದು ಟೊಮೊಟೊಲ್ಲೇ ನೀರು ಬಿಟ್ಟಿದ್ದೀನಿ. ಮತ್ತು ಇದನ್ನು ಕ್ಲೋಸ್ ಮಾಡಿಬಿಟ್ಟು 2-3 ಮಿನಿಟ್ಸ್ ಚೆನ್ನಾಗಿ. ಇದಕ್ಕೆ ನಾವೀಗ ಇದು ಚೆನ್ನಾಗಿ ಬಿಸಿ ಮಾಡ್ಕೊಂಡಿರೋ ಬಿಸಿನೀರನ್ನ ಹಾಕ್ತಾಯಿದ್ದೀನಿ. ಒಂದು 3 ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ. ಫುಲ್ ನಿಮ್ಗೆ ಎಷ್ಟು ಬೇಕೋ ಸಾಂಬಾರ್ಗೆ ಅಷ್ಟು ನೀರನ್ನ ನೀವು ಹಾಕ್ಕೊಳ್ಳಿ. ಚೆನ್ನಾಗಿ ಕುದ್ದ ಮೇಲೆ ನೀವು ಇದಕ್ಕೆ ಮೀನು ಹಾಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋ ಮೀನನ್ನ ಇದ್ರೊಳಗಡೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೈನ ಮೀನು ಫ್ರೈ ಮಾಡಿರೋದನ್ನ ಮೀನಿಗೆ ಸಾಂಬಾರ್ಗೆ ನಾವು ಹಾಕ್ತಾಯಿದ್ದೀವಿ. ಫುಲ್ಲು ಇದನ್ನು ಡೀಪ್ ಫ್ರೈನ ಮಾಡಬೇಕು. ಮೀರಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಈಗ ಇದು ರೆಡಿ ಆಗಿದೆ. ನಾವು ಇದನ್ನ ಆಫ್ ಮಾಡಿಬಿಟ್ಟು ಸರ್ವಿಂಗ್ ಬೌಲ್ಗೆ ಹಾಕೋಣ. ಟೊಮೊಟೊ ಮತ್ತು ಬಟಾಣಿ ಮೀನು ಸಾಂಬಾರ್ ರೆಡಿ ಆಗಿದೆ. ಇದು ಬೇಸಿಕ್ಲಿ ಅಸ್ಸಾಂ ಡಿಶ್.